ಸ್ನೇಹಿತರೆ ನಮಸ್ಕಾರ. ನಾನು ನಿಮಗೆ ಟೀಸರ್ ರಿಲೀಸ್ ಮಾಡಿದ್ದೆ, ಅದ್ರಲ್ಲಿ ನಾನು ನಿಮ್ಗೆ ಹೇಳಿದ್ದೆ CWM ಶರ್ಟ್ ಸೀರೀಸ್ ತರ್ತಾ ಇದ್ದೀನಿ, ಇದ್ರಲ್ಲಿ ನಿಮ್ಗೆ ಫ್ಯಾಟ್ ಲಾಸ್ ಮತ್ತೆ ಮಸಲ್ ಲೀನ್ ಏನಾಗುತ್ತೆ ಅಂತ ಹೇಳಿದ್ದೆ. ಸೊ ಅದ್ರ ವರ್ಕ್ಔಟ್ ವಿಡಿಯೋಸ್ ಇವಾಗ ನಾನು ನಿಮಗೋಸ್ಕರ ಮಾಡ್ತಾ ಇದ್ದೀನಿ, ಅದನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇದ್ರಲ್ಲಿ 4 ವೇರಿಯೇಷನ್ಸ್ ಮಾಡ್ತೀವಿ. ಇದ್ರಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಮಷಿನ್ಸ್ ನಮಗ್ ಬೇಕಾಗಿಲ್ಲ, ಇದ್ರಲ್ಲಿ ಎಕ್ವಿಪ್ಮೆಂಟ್ಸ್ ನಮ್ಗೆ ಬೇಕಾಗಿರೋದು ಡಂಬಲ್, ಬಾರ್ಬಲ್, ಪ್ಲೇಟ್ಸ್ ಮತ್ತೆ ಬೆಂಚ್. ಸೊ ಇವಾಗ ನಾನು ಫಸ್ಟ್ ವೇರಿಯೇಷನ್ ಸೂಪರ್ ಸೈಕಲ್ ಮಾಡ್ತಾ ಇದ್ದೀನಿ. ನೀವು ಪ್ಲೀಸ್ ನನ್ನ ನೋಡಿ ನಾನ್ ಮಾತಾಡೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಇದು ನಿಮ್ ಇನ್ಕ್ಲೈನ್, ನೀವು ಇದನ್ನ ಬಾರಲ್ಲೂ ಹೊಡಿಬಹುದು, ಡಂಬಲ್ ಅಲ್ಲೂ ಹೊಡಿಬಹುದು, ಯಾವ್ದು ನಿಮ್ ಕಂಫರ್ಟಬಲ್ ಆಗುತ್ತೆ. ಬಟ್ ನೆವರ್ ಗೋ ಅಗೇನೆಸ್ಟ್ ಯುವರ್ ಬಾಡಿ. ಸೊ ಇದು ಇನ್ಕ್ಲೈನ್ ಬೆಂಚ್ ಪ್ರೆಸ್. ಸೊ ನಾನು ಇದ್ರ ವಿಡಿಯೋಸ್ ಮೊದಲು ಕೂಡ ಮಾಡಿದ್ದೀನಿ, ಆದ್ರೆ ಇವಾಗ ನಾನು ಇದು ಕಡದಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಅದಕ್ಕೆ ನೀವು ಎಲ್ಬೋಸ್ ನ ಈ ಕಡೆ ಇಡಬಾರ್ದು, ಮೀನ್ಸ್ ಆಚೆ ಇಡಬಾರ್ದು. ಹೆಂಗೆ ಕೆಳಗೆ ನ್ಯಾಚುರಲಿ ಪೋಸ್ಚರ್ ಹೋಗ್ತಿದೆ ಹಂಗೆ ಸ್ಟ್ರೈಟ್ ಆಗಿ ತಗೊಂಡು ಹೋಗ್ಬೇಕು, ಮತ್ ಮೇಲ್ ಬರಬೇಕು. ರಿಸ್ಟ್ ಕೂಡ ಸ್ಟ್ರೈಟ್ ಆಗಿರ್ಬೇಕು, ಹೀಗೆ ಬೀಳಿಸ್ಬಾರ್ದು. ವೆಯ್ಟ್ ಯಾವತ್ತು ಹಿಂದಕ್ಕೆ ಬೀಳಬಾರ್ದು. ನಾವ್ ಯಾವ ಮಸಲ್ ಮಾಡ್ತಾ ಇದೀವಿ ಆ ಮಸಲ್ ಮೇಲೆ ಬೀಳ್ಬೇಕು. ಬ್ರೀದಿಂಗ್ ಮಾಡಬೇಕು ಕರೆಕ್ಟ್ ಆಗಿ. ಯಾವಾಗ ನೀವು ಯಾವ್ದೇ ಮಸಲ್ ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಾ ಅವಾಗ ಬ್ರೀದಿಂಗ್ ಮಾಡ್ಕೊಳ್ಳಿ. ಕಾಂಟ್ರಾಕ್ಟ್ ಮಾಡಿದಾಗ ಬ್ರೀದ್ ಔಟ್ ಮಾಡಬೇಕು. ಸೊ ನಿಮ್ಗೆ ಹೇಳಿದ್ದೆ ನಾನು ಇದ್ದದ್ದು ಒಂದು ವಿಡಿಯೋ, ನಾನು ಟೀಸರ್ ಏನ್ ರಿಲೀಸ್ ಮಾಡಿದ್ದೀನಿ, ಅದ್ರಲ್ಲಿ ಹೇಳಿದ್ದೆ ಎಲ್ಲ ಎಕ್ಸಸೈಸ್ ಅಲ್ಲೂ ಪ್ರತಿಯೊಂದು ಎಕ್ಸಸೈಸ್ ಮೂರ್ ಸೆಟ್ ಮಾಡ್ಬೇಕು, ರೆಪ್ ರೇಂಜ್ ಬಂದ್ಬಿಟ್ಟು 20, 16, 12 ಇರುತ್ತೆ ಅಂತ ಹೇಳಿದ್ದೆ. ಸೊ ಇದನ್ನ ಹಾಗೆ ಇದು ಸೂಪರ್ ಸೆಟ್ಸ್ ಮಾಡ್ಬೇಕು ನಮ್ಗೆ. ಸೊ ಇದ್ರ ಜೊತೆಗೆ ನಾವು ನೆಕ್ಸ್ಟ್ ಹೊಡೆಯೋಣ ಫ್ಲಾಟ್ ಡಂಬಲ್ ಫ್ಲೈ. ಸೊ ಇವಾಗ ಫ್ಲಾಟ್ ಡಂಬಲ್ ಫ್ಲೈ ಅಲ್ಲಿ ಇದಕ್ಕೂ ಬೆಂಚ್, ನಿಮ್ಮ ಹತ್ರ ಒಂದ್ ಬೆಂಚ್ ಇದೆ, ಅಡ್ಜಸ್ಟಬಲ್ ಇದೆ. ಸೊ ನೀವ್ ಅದರಲ್ಲೂ ಮಾಡ್ಬೋದು. ಎರಡ್ ಇದೆ ಅಂದ್ರೆ ಇನ್ನೂ ಒಳ್ಳೇದು, ಬೇಗ ಬೇಗ ಮಾಡ್ಬೋದು, ಟೈಮ್ ಎಷ್ಟು ಆಗಲ್ಲ. ಸೊ ಇದು ಫ್ಲಾಟ್ ಬೆಂಚ್, ಇದ್ರಲ್ಲಿ ನೀವು ಎರಡ್ ರೀತಿ ಮಾಡ್ಬೋದು. ಒಂದು ಪೂರ್ತಿ ಈ ತರ ನಿಮ್ ಹಿಪ್ ಇಟ್ಬಿಟ್ಟು ಮಲ್ಕೊಂಡು, ಇನ್ನೊಂದು ಹಾಫ್ ಅಪ್ಪರ್ ಬ್ಯಾಕ್ ನ ಇಟ್ಬಿಟ್ಟು. ಹಿಂಗೆ ಸ್ವಲ್ಪ ಅಡ್ವಾನ್ಸ್ ಆಗಿದ್ರೆ ಅವ್ರು ಈ ತರ ಮಾಡ್ಬೋದು. ಇದ್ರಲ್ಲಿ ಡಂಬಲ್ ಸ್ಟ್ರೈಟ್ ಆಗಿ ಕೆಳಗೆ ಹೋಗ್ಬಾರ್ದು, ಪೂರ್ತಿ ಆಚೆನೂ ಹೋಗ್ಬಾರ್ದು, ಈ ಆಂಗಲ್ ಅಲ್ಲಿ ಇರ್ಬೇಕು. ಸ್ಕ್ವೀಸ್ ಮಾಡ್ಬೇಕು, ಮಸಲ್ ನ ಹಿಡಿದು ವರ್ಕ್ಔಟ್ ಮಾಡ್ಬೇಕು. ಯಾವುದೇ ವರ್ಕ್ಔಟ್ ಮಾಡುವಾಗ ಮಸಲ್ ನ ಫೀಲ್ ಮಾಡ್ಕೊಂಡು, ಮಸಲ್ ಮೈಂಡ್ ಕನೆಕ್ಷನ್ ಇಟ್ಕೊಂಡು, ಬ್ರೀದಿಂಗ್ ಕರೆಕ್ಟ್ ಆಗಿ ಮಾಡ್ಕೊಂಡು ಫಾರ್ಮಲ್ ವರ್ಕ್ಔಟ್ ನ ಪರ್ಫಾರ್ಮ್ ಮಾಡಬೇಕು. ಆತರ ಪಡಬಾರ್ದು. ರೆಪ್ಸ್ ಮುಗಿಸೋದು ಇಂಪಾರ್ಟೆಂಟ್ ಅಲ್ಲ. ಎಸ್, ಕರೆಕ್ಟ್ ಆಗಿ ಎಕ್ಸಸೈಸ್ ಮಾಡಿ ಕೊಟ್ಟಿರೋ ಟಾರ್ಗೆಟ್, ಮೈಂಡ್ ಅಲ್ಲಿ ಫಿಕ್ಸ್ ಮಾಡಿರೋ ಟಾರ್ಗೆಟ್ ನ ಪೂರ್ತಿ ಮಾಡಬೇಕು. ಯಾವತ್ತು ಅಷ್ಟೇ ಇದರಲ್ಲಿ ಹೆವಿ ವೆಯ್ಟ್ಸ್ ಎತ್ತೋದು ಅದನ್ನೆಲ್ಲ ಮಾಡಕ್ ಹೋಗ್ಬೇಡಿ, ಅಲ್ಲಿಂದ ನಿಮ್ ಇಂಜುರಿ ಆಗುತ್ತೆ. ಜಿಮ್ ಸುಮಾರು ಜಾಸ್ತಿ ಟೈಮ್ ಮಾಡೋದೇನ್ ಆಸೆ ಇರುತ್ತೆ, ಅದ್ ಬರಿಗೆ ಕಡಿಮೆ ಟೈಮ್ಗೆ ಹೋಗ್ಬಿಡತ್ತೆ. ಸೊ ಅದಕ್ಕೆ ಕರೆಕ್ಟ್ ಆಗಿ ಪೊಸಿಷನ್ ಅಲ್ಲಿ, ಫಾರ್ಮ್ ಅಲ್ಲಿ ಕರೆಕ್ಟ್ ಆಗಿ ಆರಾಮಾಗಿ ಎಕ್ಸಸೈಸ್ ಮಾಡಿರ್ತಾರೆ, ರಿಸಲ್ಟ್ ಸಿಗುತ್ತೆ, ಜೊತೆ ಒಳ್ಳೆ ಡಯಟ್ ಮಾಡಿ. ಸೊ ಇದು ನಿಮ್ ಫಸ್ಟ್ ಎಕ್ಸಸೈಸ್, ಸೆಕೆಂಡ್ ಎಕ್ಸಸೈಸ್ ತೋರಿಸ್ತೀನಿ ನಿಮ್ಗೆ. ಸೊ ಸೆಕೆಂಡ್ ವರ್ಕ್ಔಟ್ ಅಲ್ಲಿ ವೇರಿಯೇಷನ್ ಏನಿದೆ ಅಂದ್ರೆ, ನಾವು ಫ್ಲಾಟ್ ಟೆಸ್ಟ್ ಮಾಡ್ತೀವಿ, ಅದ್ರ ಜೊತೆಗೆ ಇನ್ಕ್ಲೈನ್ ಫ್ಲೈ ಮಾಡ್ತೀವಿ. ರೆಪ್ರೇಂಜಸ್ ಸೆಟ್ಸ್ ನಾನು ನಿಮ್ಗೆ ಹೇಳಿದ್ದೀನಿ, ಮೂರ್ ಸೆಟ್ ಹೊಡೆಯೋಣ, ಜೊತೆಯಲ್ಲಿ ನಾವು 20, 16, 12 ರೆಫ್ರೇಂಜ್ ಇಡೋಣ. ಸೊ ಇವಾಗ ಇದ್ರಲ್ಲಿ ನೀವು ಬಾರಲ್ಲೂ ಹೊಡಿಬಹುದು ಪ್ರೆಸಸ್, ಅದಕ್ಕೆ ರ್ಯಾಕ್ ಬೇಕಾಗುತ್ತೆ. ಅಕಸ್ಮಾತ್ ನಿಮ್ಮ ಹತ್ರ ರ್ಯಾಕ್ ಇಲ್ಲ ಅಂದ್ರೆ ನೀವು ಡಂಬಲ್ ಅಲ್ಲೇ ಹೊಡಿಬಹುದು. ಸೊ ಇದರಲ್ಲಿ ಸೇಮ್ ಯಾವತ್ತು ಅಷ್ಟೇ ನೀವು ಪ್ರೆಸಸ್ ಹೊಡಿತಾ ಇದ್ದೀರಾ. ಸೊ ನೀವು ಕೆಳಗೆ ಹೋದಾಗ ಕೈನ ನ್ಯಾಚುರಲ್ ಪೊಸಿಷನ್ ಅಲ್ಲಿ ಇಟ್ಟು ಅದನ್ನ ಮೇಲೆ ಪ್ರೆಸ್ ಮಾಡಬೇಕು. ನಿಮ್ಮ ಮಧ್ಯಭಾಗ ಏನಿದೆ, ಎದೆ ಮಧ್ಯಭಾಗ, ಅಲ್ಲಿಂದ ಡಂಬಲ್ ನ ಎತ್ತಬೇಕು. ಫ್ಲಾಟ್ ಮಾಡಿದಾಗ ನಾನು ಎಷ್ಟೋ ಜನ ನೋಡಿದ್ದೀನಿ, ಅವ್ರು ಡಂಬಲ್ ಇಲ್ಲಿಂದ ಇಲ್ಲಿಂದಲ್ಲ ಎತ್ತಾರೆ. ನೋ, ನಿಮ್ಮ ನಿಪ್ಪಲ್ಸ್ ಏನಿದೆ ಇಲ್ಲಿ, ಇಲ್ಲಿಂದ ನೀವು ಸ್ಟ್ರೈಟ್ ಆಗಿ ಡಂಬಲ್ ನ ಪ್ರೆಸ್ ಮಾಡಬೇಕು, ಕೆಳಗೆ ಎಕ್ಸ್ಟೆಂಡ್ ಮಾಡಬೇಕು. ನಮ್ಮ ಮೇಜರ್ ಆಗಿ ಪ್ರೆಸಸ್ ಏನಕ್ಕೆ ಮಾಡ್ತೀವಿ ಅಂದ್ರೆ ಥಿಕ್ನೆಸ್ ಮಾಡ್ತೀವಿ, ಫ್ಲೈಸ್ ನಾವು ವಿಡ್ತ್ ಮಾಡ್ತೀವಿ. ಇದ್ರಲ್ಲಿ ಏನು ಆಲ್ಟ್ರೇಷನ್ಸ್ ಮಾಡಬಾರ್ದು, ಕೈ ಹೀಗೆ ಎಲ್ಬೋಸ್ ಮುಂದೆ ಹಿಂದೆ ಏನ್ ಮಾಡಬಾರ್ದು, ಹೇಗಿದೆಯೋ ಹಾಗೆ ಕಾನ್ಸಂಟ್ರೇಟ್ ಮಾಡ್ತಾ ಅದನ್ನ ಎಕ್ಸಸೈಸ್ ನ ಪರ್ಫಾರ್ಮ್ ಮಾಡಬೇಕು. ಇದ್ರ ಜೊತೆಗೆ ನೀವು ಇನ್ಕ್ಲೈನ್ ಫ್ಲೈ ಹೊಡಿಬೇಕು. ಇನ್ಕ್ಲೈನ್ ಫ್ಲೈ ಅಲ್ಲಿ ಮತ್ತೆ ನಾನು ಎಷ್ಟೋ ಜನ ನೋಡಿದೀನಿ, ಡಿಸೈನ್ ಡಿಸೈನ್ ಆಗೆಲ್ಲ ವರ್ಕ್ಔಟ್ ಮಾಡ್ತಾರೆ. ಆರ್ಕಿಟೆಕ್ಚರ್ ಕೆಲಸ ಮಾಡಬಾರ್ದು, ಏನಿದೆಯೋ ಅದನ್ನ ಪರ್ಫಾರ್ಮ್ ಮಾಡಬೇಕು. ಹಣೆ, ಈ ನಮ್ಮ ಫೋರ್ಹೆಡ್ ಏನಿದೆ, ಹಣೆ ಇದೆ, ಆದ್ರೆ ಸ್ಟ್ರೈಟ್ ಆಗಿ ಕೈ ನೀಡಬೇಕು. ಅಲ್ಲಿಂದ ಕೆಳಗೆ ಪೂರ್ತಿ ಕೈ ಹೀಗೂ ಬೆಂಡ್ ಆಗಬಾರ್ದು, ಪೂರ್ತಿ ಸ್ಟ್ರೈಟ್ ಹೋಗ್ಬಾರ್ದು. ಬೆಂಡ್ ಆದ್ರೂ ವೇಸ್ಟ್, ಸ್ಟ್ರೈಟ್ ಆಗೋದ್ರೆ ಇಂಜುರಿ ಪಕ್ಕ. ಅದಕ್ಕೆ ಈ ಪೊಸಿಷನ್ ಅಲ್ಲಿ ಸ್ಟ್ರೆಚ್ ಆಗ್ಬೇಕು. ಅಪ್ಪರ್ ಪೆಕ್ಟೋರಿಯಲ್ ಮಸಲ್ಸ್ ಅಂತ ಹೇಳ್ತೀನಿ ನಾವ್ ಎದೆಗೆ,
ಮೇಲಿನ ಭಾಗಕ್ಕೆ. ಸೊ ಅದನ್ನ ಸ್ಟ್ರೆಚ್ ಮಾಡಿ ಫೀಲ್ ಮಾಡಿ ಈ ಪೊಸಿಷನ್ ಅಲ್ಲಿ ಪರ್ಫಾರ್ಮ್ ಮಾಡಬೇಕು. ಸೆಟ್ಸ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, 3 ಸೆಟ್ ಹೊಡಿಬೇಕು. ಪ್ರತಿ ಸೆಟ್ ಅಲ್ಲಿ ಫಸ್ಟ್ ಸೆಟ್ 20 ಹೊಡೆದಿದ್ರೆ 2ನೇ ಸೆಟ್ 16, 3ನೇ ಸೆಟ್ 12. ಸೊ ಇದು ನಿಮ್ ಎರಡನೇ ಎಕ್ಸೈಸ್. 3ನೇ ಎಕ್ಸೈಸ್ ತೋರಿಸ್ತೀನಿ, ನನ್ನ ಜೊತೆಲೇ ಇರಿ, ಎಲ್ಲೂ ಹೋಗ್ಬಿಟ್ಟು ವಿಡಿಯೋ ನೋಡ್ತಾ ಇರಿ. ಸ್ನೇಹಿತರೆ, ಇವಾಗ ನಾನು ನಿಮ್ಗೆ 3ನೇ ವೇರಿಯೇಷನ್ ತೋರಿಸ್ತಾ ಇದ್ದೀನಿ. 2 ವೇರಿಯೇಷನ್ ನಾನು ತೋರಿಸಿದ್ದೀನಿ. ನಾನು ನಿಮ್ಮನ್ನು ತುಂಬಾ ನಂಬಿಕೆ ಇಟ್ಕೊಂಡಿದ್ದೀನಿ, ನಿಮ್ ಮಾಡ್ತೀರಾ ನನಗೆ ಗೊತ್ತು. ಸೊ ಡಿಕ್ಲೈನ್, ಸೊ ಡಿಕ್ಲೈನ್ ಪ್ರೆಸ್ ಜೊತೆ ನಾವು ರಾಡ್ದು ಮಾಡ್ಬೋದು. ನೀವು ಅಕಸ್ಮಾತ್ ನಿಮ್ಮ ಹತ್ರ ರ್ಯಾಕ್ ಸ್ಟ್ಯಾಂಡ್ ಇದ್ರೆ, ರ್ಯಾಕ್ ಸ್ಟ್ಯಾಂಡ್ ಇಲ್ಲ ಅಂದ್ರೆ ನೀವು ಡಂಬಲ್ ಅಲ್ಲಿ ಮಾಡ್ಬೋದು. ಸೊ ನಾನು ಇದನ್ನ ಏನಕ್ಕೆ ಇನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಎಷ್ಟು ಈಸಿ ಆಗುತ್ತೆ ಅಷ್ಟು ಈಸಿ ಆಗ್ಲಿ, ಬಟ್ ರಿಸಲ್ಟ್ ಚೆನ್ನಾಗಿ ಬರಲಿ, ಎಫರ್ಟ್ಸ್ ಚೆನ್ನಾಗಿರ್ಲಿ, ಹಾರ್ಡ್ ವರ್ಕ್ ಮಾಡಲಿ. ಸೊ ಅದಕ್ಕೆ ಇದು ಬಂದ್ಬಿಟ್ಟು ಡಿಕ್ಲೈನ್ ಪ್ರೆಸ್. ಇದ್ರ ಜೊತೆಗೆ ನಾವು ಮಾಡೋಣ ಅಲ್ಲಿ ಪ್ಯಾರಲಲ್ ಬಾರ್ ಡಿಪ್ಸ್. ಅದನ್ನ ನಿಮ್ಗೆ ತೋರಿಸ್ತೀನಿ, ನನ್ನ ಜೊತೆಲೇ ಇರಿ. ಡಿಕ್ಲೈನ್ ಪ್ರೆಸ್ ಮಾಡುವಾಗ ನಾನು ಜಾಸ್ತಿ ಜನರನ್ನ ಜಿಮ್ ಅಲ್ಲಿ ನೋಡಿದ್ದೀನಿ, ಎಲ್ಲ ಕರೆಕ್ಟ್ ಆಗಿರುತ್ತೆ, ಬಟ್ ಏನಂದ್ರೆ ಡಂಬಲ್ ರಾಡ್ ಎತ್ಕೊಂಡ ಮೇಲೆ ಗೊತ್ತಿಲ್ಲ, ಓನ್ ಡಿಸೈನ್ಸ್ ಕ್ರಿಯೇಷನ್ ಮಾಡ್ತಾರೆ. ಕತ್ತ ಹತ್ರ ರಾಡ್ ಇಳ್ಸೋದು, ಡಂಬಲ್ ಇಳ್ಸೋದು, ಇದನ್ನ ಹಿಂಗ್ ಮಾಡಿ ಕತ್ತ ಕರೆಕ್ಟ್ ಆಗಿ, ನನಗೆ ಗೊತ್ತಿಲ್ಲ ಅವ್ರು ಎದೆಗೆ ಎಕ್ಸೈಸ್ ಮಾಡ್ತಾ ಇದಾರೆ ಕತ್ತಿಗೆ. ಸೊ ಅದಕ್ಕೆ ನಿಮ್ಗೆ ಅದನ್ನೆಲ್ಲ ಮಾಡಬಾರ್ದು. ಯಾವ ಯಾವ ರೀತಿ ಇದನ್ನ ಪ್ಲಾನ್ ಮಾಡಿದ್ರೆ, ಡಿಸೈನ್ ಮಾಡಿದ್ರೆ ಅದೇ ರೀತಿ ವರ್ಕ್ಔಟ್ ಮಾಡಬೇಕು. ಲೋವರ್ ಚೆಸ್ಟ್ ನಾವು ಮಾಡ್ತಾ ಇರೋದು, ಸೊ ಲೋವರ್ ಚೆಸ್ಟ್ ಮಾಡ್ತಾರೆ, ನಮಗೆ ರಾಡು ಡಂಬಲ್ ಅಲ್ಲಿಗೆ ಇಳಿಸ್ಬೇಕು, ಅಲ್ಲಿಗೆ ಸ್ಟ್ರೇಟ್ ಆಗಿ ಎತ್ತಬೇಕು. ನೋಡಿ ನನ್ನ ಮಸಲ್ ಸ್ಕ್ವೀಸ್ ಮಾಡ್ತಾ ಇದ್ದೀನಿ, ನಿಮ್ ಮಸಲ್ ಮೈಂಡ್ ಕನೆಕ್ಷನ್ನು ಮತ್ತೆ ಬ್ರೀದಿಂಗು, ಪೊಸಿಷನ್ನು, ಫಾರ್ಮು, ಇದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಇದನ್ ಮೇಲೆ ನೀವು ಗಮನ ಕೊಟ್ರೆ ನಿಮಗೆ ರಿಸಲ್ಟ್ ಸಿಗೋದು, ಮತ್ತೆ ಅದ್ರದ್ದು ಒಂದು ಪ್ರಯೋಜನ ಅನ್ನೋದೇನಿದೆ ಅದಾಗೋದು. ಸೊ ಇದ್ರ ಜೊತೆ ನಾನು ನಿಮ್ಗೆ ಸೂಪರ್ ಸೆಟ್ ಮಾಡಿ ತೋರಿಸ್ತೀನಿ, ಪ್ಯಾರಲಲ್ ಬಾಡಿ. ಸ್ವಲ್ಪ ಮಾಡೋಕೆ ಕಷ್ಟ ಆಗುತ್ತೆ, ಅದನ್ನ ನಿಮ್ಗೆ ಹೇಳ್ತೀನಿ ಮಾಡುವಾಗ ಅದು ಹೇಗೆ ಮಾಡ್ಬೋದು ಅಂತ. ನನ್ನ ಜೊತೆಲ್ಲೇ ಇರ್ಬೇಕು, ನೀವು ಎಲ್ಲೂ ಹೋಗ್ಬೇಡಿ. ಸೊ ಇದನ್ನ ಪ್ಯಾರಲಲ್ ಬಾರ್ ಡಿಪ್ಸ್ ಅಂತ ಹೇಳ್ತೀವಿ. ಈ ತರ ಬಾತ್ ಇರುತ್ತೆ, ತುಂಬಾ ಅಗಲ ಇದೆ, ಇದರಲ್ಲಿ ಹತ್ರ ಇರೋದು ಬರುತ್ತೆ, ನಾನು ಇಷ್ಟ ಅಗಲ ಇಲ್ಲ. ಸೊ ಇದರಲ್ಲಿ ಪೊಸಿಷನ್ ಅಲ್ಲಿ ನಾವು ಹೋದಾಗ ಬಾಡಿನ ಒಂದು ಹೀಗೆ ಬೆಂಡ್ ಮಾಡಿ ತಗೊಂಡ್ರೆ ಚೆಸ್ಟೇ ಬೀಳುತ್ತೆ, ಸ್ಟ್ರೇಟ್ ಆಗಿ ಬರೋ ಟ್ರೈಸೆಪ್ಸ್. ಸೊ ಬೆಂಡ್ ಮಾಡಿ ಈ ಪೊಸಿಷನ್ ಅಲ್ಲಿ ಮಾಡ್ಬೇಕು. ನಾನು ನಿಮ್ಗೆ ಹೇಳಿದಂಗೆ ನಮ್ದು ಸೀರೀಸ್ ಬಂದ್ಬಿಟ್ಟು ಕಾಂಪೌಂಡ್ ವರ್ಕ್ಔಟ್ ಮೂವ್ಮೆಂಟ್, ಮೀನ್ಸ್ ಇದ್ರಲ್ಲಿ ನಾವು ಬಾರ್, ಡಂಬಲ್, ಪ್ಲೇಟ್ಸ್, ಬಾಡಿ ವೇಟ್ ಇದ್ರಲ್ಲೇ ವರ್ಕ್ಔಟ್ ಮಾಡ್ತೀವಿ. ಸೊ ಇದು ನಿಮ್ ಪ್ಯಾರಲಲ್ ಬಾರ್, ಅದ್ರ ಜೊತೆ ಸೂಪರ್ ಸೆಟ್ ಹೊಡಿಬೇಕು. ಅಕಸ್ಮಾತ್ ನಿಮ್ಗೆ ಇದು ಒಳ್ಳೆ ಕಷ್ಟ ಆಗ್ತಾ ಇದೆ ಅಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಕೆಳಗೆ ಏನಾದ್ರು ಒಂದು ಸಪೋರ್ಟ್ ಬೆಂಚ್ ಏನಾದ್ರು ಇಟ್ಕೊಂಡು ಅದನ್ನ ನಿಮ್ ಪುಷ್ ಮಾಡ್ಕೊಂಡು ಹೊಡಿಬೋದು ಹೀಗೆ. ಅಕಸ್ಮಾತ್ ಇದು ಆಗ್ತಾ ಇಲ್ಲ, ಯು ಕ್ಯಾನ್ ಡೂ ಪುಷ್ಅಪ್ಸ್, ಪುಷ್ಅಪ್ಸ್ ಎಲ್ರಿಗೂ ಹೋಗುತ್ತೆ. ಸೊ ಇದು ನಿಮ್ಮ 3ನೇ ವೇರಿಯೇಷನ್. ಸೊ ನನ್ನ ಜೊತೆಲೇ ಇರಿ, ಪೂರ್ತಿ ವಿಡಿಯೋ ನೋಡಿ, ಪದೇ ಪದೇ ಹೇಳ್ತಾ ಇದ್ದೀನಿ ನಿಮ್ಗೋಸ್ಕರ ವಿಡಿಯೋ ಮಾಡ್ತಾ ಇರೋದು. ಸೊ 4th ವೇರಿಯೇಷನ್ ತೋರಿಸ್ತೀನಿ. ಇದ್ರೆ ನಿಮ್ಮ ಲಾಸ್ಟ್ ವೇರಿಯೇಷನ್, 3 ವೇರಿಯೇಷನ್ ನಾನು ನಿಮ್ಗೆ ತೋರಿಸಿದ್ದೀನಿ, ಇದು ಲಾಸ್ಟ್ ವೇರಿಯೇಷನ್. ಸೊ ಇದನ್ನ ಡಂಬಲ್ ಪುಲ್ ಓವರ್ ಅಂತೀನಿ, ನಾನೇನು ಅನ್ನೋದು ಮೊದಲಿಂದಾನೇ ಅಂತಾರೆ ಅದನ್ನ. ಸೊ ಈ ವರ್ಕೌಟ್ ನಲ್ಲಿ ನಮ್ಮ ಚೆಸ್ಟ್ ಮಸಲ್ಸ್ ಏನು ಲೋವರ್ ಪಾರ್ಟ್ ಇದೆ ಅದ್ರಲ್ಲಿ ಒಳ್ಳೆ ಶೇಪ್ ಬರುತ್ತೆ, ಲ್ಯಾಟ್ ಮೇಲೇನು ಬೀಳುತ್ತೆ, ಹೊಟ್ಟೆಗೂ ಬೀಳುತ್ತೆ. ಬಟ್ ಇದನ್ನ ನಾನು ಇವತ್ತು ರೋಡಲ್ಲಿ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಎಫೆಕ್ಟ್ ಇರುತ್ತೆ, ಬಾಡಿ ಡಿಫ್ರೆಂಟ್ ಆಗಿ ಶಾಕ್ ಕೊಡೋದು ತುಂಬಾ ಇಂಪಾರ್ಟೆಂಟು. ಇದರಲ್ಲಿ ಸೂಪರ್ ಸೆಟ್ ಇಲ್ಲ, ಬಟ್ ಒಂದೇ ಸೆಟ್ ಅನ್ನ ನೀವು ಮಾಡಬೇಕು. ಬಟ್ ಇದನ್ನ 4ರಿಂದ 5 ಸೆಟ್ ಮಾಡಬೇಕು. ರೆಪಿಟೇಷನ್ 15ರಿಂದ 20 ಇಡಬೇಕು, ಲೈಟ್ ವೈಟ್ ಅಲ್ಲಿ ಹೊಡಿಬೇಕು. ಇದ್ರ ಪೊಸಿಷನ್ ಬಂದ್ಬಿಟ್ಟು ನಿಮ್ ಕೈ ಸ್ಟ್ರೈಟ್ ಆಗಿ ಸ್ಲ್ಯಾಂಟ್ ಆಗಿರ್ಬೇಕು ಕೈ, ಆಮೇಲೆ ರಾಡ್ ಇಟ್ಕೊಂಡು ಸ್ಲ್ಯಾಂಟ್ ಪೊಸಿಷನ್ ಅಂಡ್ ಟೇಕ್ ಇಟ್ ಡೌನ್. ಎಷ್ಟಾಗುತ್ತೆ ಅಷ್ಟು ಹೋಗ್ಬೇಕು, ಪೂರ್ತಿ ಕೆಳಗೆ ಹೋಗ್ಬಾರ್ದು, ಕರೆಕ್ಟ್ ಆಗಿ ಮಾಡಬೇಕು, ಚೆಸ್ಟ್ ಹತ್ರ ಬಂದ್ ನಿಲ್ಸ್ಬೇಕು. ಸೇಮ್ ಇದ್ರಲ್ಲೂ ಬ್ರೀದಿಂಗ್, ಬ್ರೀದಿಂಗ್, ಬ್ರೀದ್ ಔಟ್, ಬ್ರೀದಿಂಗ್, ಬ್ರೀದ್ ಔಟ್. ಸೊ ಈ ತರ ನಿಮಗೆ 15ರಿಂದ 20 ರೆಪ್ಸ್, 4ರಿಂದ 5 ಸೆಟ್ ಹೊಡಿಬೇಕು. ಸೊ ಇದು ನಿಮ್ಮ ಲಾಸ್ಟ್ ವೇರಿಯೇಷನ್. ಆಮೇಲೆ PWM ಸ್ಟ್ರೆಚ್ ಸೀರೀಸ್ ವರ್ಕ್ಔಟ್ ನ್ಯೂ ಪ್ರೋಗ್ರಾಮ್, ಫ್ಯಾಟ್ ಲಾಸ್ ಲೀನ್ ಮಸಲ್ ಗೇನ್ ಪ್ರೋಗ್ರಾಮ್ ಅಲ್ಲಿ ಚೆಸ್ಟ್ ವರ್ಕ್ಔಟ್ ಇದ್ದದ್ದು, ಅದ್ರಲ್ಲಿ ಲಾಸ್ಟ್ ವೇರಿಯೇಷನ್. ಸೊ ನಿಮಗೆ ಇದರ ರೆಫರೆನ್ಸಸ್ ನಾನು ನಿಮ್ಗೆ ಹೇಳಿದ್ದೆ, 20, 16, 12 ಸೆಟ್ಸ್ 3 ಹೊಡಿಬೇಕು. ಆಮೇಲೆ ನೀವು ಡಯಟ್ನ ಫೋಕಸ್ ಮಾಡಬೇಕು, ಡಯಟ್ ತುಂಬ ಇಂಪಾರ್ಟೆಂಟ್. ಆ ಡಯಟ್ ಚಾರ್ಟ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಕ್ಬಿಡುತ್ತೆ, ಆಮೇಲೆ ವರ್ಕೌಟ್ ಚಾರ್ಟ್ ಕೂಡ ಡಿಸ್ಕ್ರಿಪ್ಷನಲ್ಲಿ ನಿಮ್ಗೆ ಸಿಕ್ಬಿಡುತ್ತೆ. ನಾನು ತುಂಬ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾ ಇದ್ದೀನಿ ನಿಮ್ಗೆಲ್ರಿಗೂ. ಆಮೇಲೆ ಇದು ನಂದು ಫಸ್ಟ್ ಕನ್ನಡ ವೀಡಿಯೋ, ಏನಕ್ಕಂದ್ರೆ ಎಲ್ರಿಗೂ ಆದಷ್ಟು ನಾನು ಒಳ್ಳೆ ಟಿಪ್ಸ್ ಮತ್ತೆ ಎಕ್ಸಸೈಸಸ್, ಡಯಟ್ಸ್ ಕೊಟ್ಟು ನಿಮ್ ಹೆಲ್ದಿ ಲೈಫ್ ಸ್ಟೈಲ್ ಹೆಲ್ಪ್ ಮಾಡೋದಕ್ಕೆ ನಾನು ಇದನ್ನ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್, ಇನ್ನೊಂದು ವಿಷಯ ಏನಂದ್ರೆ, ಯಾವುದೇ ಮಸಲ್ ವರ್ಕೌಟ್ ಆದ್ಮೇಲೆ ನಿಮಗೆ ಹೊಟ್ಟೆ ಎಕ್ಸಸೈಸ್ ಮತ್ತೆ ರನ್ನಿಂಗ್ ಇದ್ರ ಜೊತೆಲಿ ಮಾಡ್ಬೇಕು. ನೀವು ಹೊಟ್ಟೆ ಎಕ್ಸಸೈಸಸ್ 3 ಡಿಫ್ರೆಂಟ್ ವೇರಿಯೇಷನ್ಸ್, ಒಂದು ಆಬ್ಲಿಕ್, ಅಪರ್ ಅಂಡ್ ಲೋವರ್ ಇರುತ್ತೆ, ಅದ್ರದ್ದು ವಿಡಿಯೋಸ್ ನಿಮಗೆ ಸಿಗುತ್ತೆ. ಅಂಡ್
ಕೀಪ್ ವಾಚಿಂಗ್ ಮೈ ಚಾನಲ್. ಆಮೇಲೆ ನೀವು ಐ ಬಟನ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನನ್ನ ಹಳೆ ವಿಡಿಯೋಸ್ ಕೂಡ ಸಿಗುತ್ತೆ, ನೀವು ಅದನ್ನ ಕೂಡ ನೋಡಬಹುದು. ಆದ್ರೆ ನಿಮಗೆ ಆಪ್ಸ್ ವರ್ಕ್ಔಟ್ ಇದೆ, ನಿಮಗೆ ಹೊಸ ಆಪ್ಸ್ ವರ್ಕ್ಔಟ್ ವಿಡಿಯೋ ಸಿಗೋವರೆಗೂ ನೀವು ಹಳೆ ಆಪ್ಸ್ ವರ್ಕ್ಔಟ್ ನ ಫಾಲೋ ಮಾಡಬಹುದು, ಅದರಲ್ಲೂ ನಿಮಗೆ ರಿಸಲ್ಟ್ ಸಿಗುತ್ತೆ. ಯಾಕಂದ್ರೆ ಅದನ್ನು ನಾನು ಹೇಳಿದ್ದು, ಇದನ್ನು ನಾನು ಹೇಳ್ತಾ ಇರೋದು. ಸೊ ಸ್ನೇಹಿತರೆ, ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸೋ ದಟ್ ನಿಮ್ ಜೊತೆ ಬೇರೆಯವ್ರು ಕೂಡ ಫಿಟ್ ಆಗ್ಲಿ. ಸೊ ಧನ್ಯವಾದಗಳು. ರಾಹುಲ್ ನಾಗಮಂಗಲ, ಐಎಸ್ಎಸ್ ಸರ್ಟಿಫೈಡ್ ಯುಎಸ್ಎ ಫಿಟ್ನೆಸ್ ಟ್ರೈನರ್ ಅಂಡ್ ನ್ಯೂಟ್ರಿಷನಿಸ್ಟ್. ಥ್ಯಾಂಕ್ ಯು.